ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ತಿರೋದು ರೆಸಿಪಿಯೆಲ್ಲ ಒಂದು ಸಿಂಪಲಾಗಿ ಮನೇಲೇ ಈಸಿಯಾಗಿ ಮಾಡ್ಕೊಳೋ ಅಂಥ ಫೇಸ್ ಪೌಡರ್. ಇದನ್ನು ಫೇಸ್ ಪೌಡರ್ ಅಂತಲೂ ಅನ್ಬೋದು, ಬಾತ್ ಪೌಡರ್ ಅಂತಲೂ ಅನ್ಬೋದು. ಇದು 3-in-1 ಪೌಡರ್. 3-in-1 ಅಂದರೆ ನಾವಿದನ್ನು ಫೇಸ್ ಕ್ಲೆನ್ಸರಾಗಿ ಯೂಸ್ ಮಾಡ್ಬೋದು, ಫೇಸ್ ವಾಶಾಗೂ ಯೂಸ್ ಮಾಡ್ಬೋದು, ಇಲ್ಲ ಫೇಸ್ ಪ್ಯಾಕ್ ಥರನೂ ಯೂಸ್ ಮಾಡ್ಬೋದು. ಎಲ್ಲ ನಾರ್ಮಲ್ ಮನೇಲಿ ಸಿಗುವಂಥ ಪೌಡರ್ಗಳನ್ನೇ, ಡ್ರೈ ಪೌಡರ್ಗಳನ್ನ ಹಾಕಿರೋದು. ಸೊ ಇದು ಕೆಡೋ ಚಾನ್ಸಸ್ ಇರಲ್ಲ, ಮತ್ತು ನಿಮಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡಿಕೊಂಡು ಇಟ್ಕೊಂಬಿಟ್ರೆ, ಒಂದು ಸತಿ ಮಾಡಿಟ್ಕೊಂಡ್ರೆ ಒಂದು 5-6 ತಿಂಗಳು ಯೂಸ್ ಮಾಡ್ಬೋದು. ನಾನಿಲ್ಲಿ ಫಸ್ಟು 1/4 ಕಪ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಇದನ್ನು ಕ್ಲೆನ್ಸರಾಗಿ ಯೂಸ್ ಮಾಡ್ಬೋದು. ಇದು ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ. ಇದರಲ್ಲಿರೋ ಲ್ಯಾಕ್ಟಿಕ್ ಆ್ಯಸಿಡು ನಮ್ಮ ಸ್ಕಿನ್ನ ಸ್ಮೂತ್ ಮಾಡಿ ಲೈಟ್ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ, ಮತ್ತು ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡೋ ಏಜೆಂಟ್ಸ್ ಇದೆ ಇದರಲ್ಲಿ. ಇನ್ನೊಂದು 1/4 ಕಪ್ ಅಷ್ಟು ಗ್ರಾಮ್ ಫ್ಲೋರ್ ಬೇಸನ್ ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಎಲ್ರಿಗೂ ಗೊತ್ತಿರೋಂಗೆ ಪಿಂಪಲ್ಸ್ನ ಡ್ರೈ ಮಾಡುತ್ತೆ, ಟ್ಯಾನ್ ರಿಮೂವ್ ಮಾಡುತ್ತೆ, ಡೆಡ್ ಸ್ಕಿನ್ಸ್ನ ರಿಮೂವ್ ಮಾಡುತ್ತೆ, ಮತ್ತು ನಮ್ಮ ಫೇಷಿಯಲ್ ಹೇರ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಇನ್ಸ್ಟೆಂಟ್ ಫೇರ್ನೆಸ್ ಕೊಡುತ್ತೆ, ಇನ್ಸ್ಟೆಂಟ್ ಒಳ್ಳೆ ಗ್ಲೋ ಕೊಡುತ್ತೆ. ನಾನಿಲ್ಲಿ 1/4 ಕಪ್ ಅಷ್ಟು ಮುಲ್ತಾನಿ ಮಿಟ್ಟಿ ತೊಗೊಂಡಿನಿ. ಮುಲ್ತಾನಿ ಮಿಟ್ಟಿ ಎಲ್ರ ಮನೇಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಇದು ನಮ್ಮ ಪಿಂಪಲ್ಸ್ಗೆ ಡ್ರೈ ಮಾಡುತ್ತೆ, ಎಕ್ಸಸ್ ಆಯಿಲ್ ರಿಮೂವ್ ಮಾಡುತ್ತೆ, ಡರ್ಟು ಸ್ವೆಟ್ಟು ಏನಿದ್ರೂ ರಿಮೂವ್ ಮಾಡುತ್ತೆ, ಸ್ಕಿನ್ ಟೋನ್ ಇಂಪ್ರೂವ್ ಮಾಡುತ್ತೆ, ಟ್ಯಾನಿಂಗ್ಗೆ ತುಂಬ ಒಳ್ಳೆಯದು, ಪಿಗ್ಮೆಂಟೇಷನ್ ರಿಮೂವ್ ಮಾಡುತ್ತೆ. ನಾನಿಲ್ಲಿ 1-1/2 ಸ್ಪೂನು ಲಿಕೋರಿಷ್ ಪೌಡರ್ ಅಂತಾರೆ, ಎಸ್ಟಿಮ್, ಅದು ಆಯುರ್ವೇದ ಮೆಡಿಕ್ ಪ್ರಾಡಕ್ಟ್, ಇದು ಎಲ್ಲ ಕಡೆ ಸಿಗುತ್ತೆ, ಥ್ರೋಟ್ ಇನ್ಫೆಕ್ಷನ್ಗೂ ತುಂಬ ಒಳ್ಳೆಯದು. ಇದರಲ್ಲಿ ಹೈಪರ್ ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡೋ ಏಜೆಂಟ್ಸ್ ಇದೆ, ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ. 1 ಸ್ಪೂನ್ ಅಷ್ಟು ಕಸ್ತೂರಿ ಹಳದಿ, ಇಲ್ಲ ವೈಲ್ಡ್ ಟರ್ಮರಿಕ್ ಅಂತೀವಲ್ಲ, ಅದು ತೊಗೊಂಡಿದ್ದೀನಿ. ಇದು ನ್ಯಾಚುರಲ್ ಗ್ಲೋ ಕೊಡುತ್ತೆ, ನಮ್ಮ ಏನೇ ಮಾರ್ಕ್ಸ್ ಇದ್ದರೂ, ಸ್ಕಾರ್ಸ್ ಇದ್ದರೂ, ಪಿಂಪಲ್ ಮಾರ್ಕ್ಸ್ ಇದ್ದರೂ ರಿಮೂವ್ ಮಾಡುತ್ತೆ, ಸ್ಕಿನ್ ಇನ್ಫೆಕ್ಷನ್ಸ್ನ ಕ್ಲೀನ್ ಮಾಡುತ್ತೆ, ಮತ್ತು ಫೇಷಿಯಲ್ ಹೇರ್ಸ್ಗಂತೂ ತುಂಬ ಒಳ್ಳೆಯದು. ಫೇಷಿಯಲ್ ಹೇರ್ ರಿಮೂವ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ನಾರ್ಮಲಾಗಿ ನಾವೆಲ್ಲರೂ ಯೂಸ್ ಮಾಡೋ ಫೇಸ್ಗೆ ನೀಮ್ ಪೌಡರ್ ತೊಗೊಂಡಿದ್ದೀನಿ, 1-2 ಸ್ಪೂನು. ಇದು ಅಷ್ಟೇ, ಆ್ಯಕ್ನಿ ಪ್ರೋನ್ ಸ್ಕಿನ್ಗೆ ತುಂಬ ಒಳ್ಳೆಯದು, ಬ್ಲೆಮಿಷ್ ರೆಡ್ಯೂಸ್ ಮಾಡುತ್ತೆ, ಇರಿಟೇಟೆಡ್ ಸ್ಕಿನ್ ಇದ್ದರೆ ಅದನ್ನು ಕೂಲ್ ಮಾಡುತ್ತೆ, ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ, ಸ್ಕಿನ್ನನ್ನು ಮಾಯಿಶ್ಚರ್ ಮಾಡುತ್ತೆ. ಮತ್ತು ಇದನ್ನು ತಲೆಗೆ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫು, ಇಚ್ಚಿ ಸ್ಕ್ಯಾಲ್ಪು ತುಂಬ ಕಮ್ಮಿ ಆಗುತ್ತೆ, ಹೇರ್ ಗ್ರೋತ್ ಇಂಪ್ರೂವ್ ಆಗುತ್ತೆ. ಅದೇ ಥರ ನಾನಿಲ್ಲಿ ತುಳಸಿ ಪೌಡರ್ ತೊಗೊಂಡಿದ್ದೀನಿ. ನಾವು ನಾರ್ಮಲಾಗಿ ತೊಗೋತೀವಲ್ಲ ಹೋಲಿ ಬೇಸಿಲ್ ಅಂತೀವಲ್ಲ, ಅದು ಅಷ್ಟೇ. ಇದು ಡಾರ್ಕ್ ಸ್ಪಾಟ್ಸ್ಗೆ ಮತ್ತು ಏಜಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ, ಎಕ್ಸಲೆಂಟ್ ಕ್ಲೆನ್ಸರ್ ಇದು, ಆಯಿಲಿ ಸ್ಕಿನ್ಗೂ ತುಂಬ ಒಳ್ಳೆಯದು, ಕ್ಲಾಗ್ಸು ಕ್ಲಿಯರ್ ಮಾಡುತ್ತೆ, ಮತ್ತು ನಮ್ಮ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ತುಂಬ ಒಳ್ಳೆಯದು. ಸ್ಕಿನ್ನಲ್ಲಿರೋ ಎಲ್ಲ ಇಂಪ್ಯೂರಿಟೀಸ್ನೂ ರಿಮೂವ್ ಮಾಡಿ ನಮ್ಮ ಬಾಡಿಲಿ ಸ್ಕಿನ್ನಲ್ಲಿ ಆ್ಯಕ್ನಿ ಬರದೇ ಇರೋಂಗೆ ತಡೆಯುತ್ತೆ. ನಾನಿಲ್ಲಿ 1-2 ಸ್ಪೂನು ಚಂದನ್ ಪೌಡರ್, ಇಲ್ಲ ಸ್ಯಾಂಡಲ್ವುಡ್ ಪೌಡರ್ ಅಂತೀವಲ್ಲ, ಗಂಧದ ಪುಡಿ ಅದು ತೊಗೊಂಡಿದ್ದೀನಿ. ಇದು ಅಷ್ಟೇ, ಇದರಲ್ಲಿರೋ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸು, ಪಿಂಪಲ್ಸು, ಆ್ಯಕ್ನಿ ಮತ್ತು ರೆಡ್ನೆಸ್ ಬರದೇ ಇರೋಂಗೆ ನೋಡ್ಕೊಳುತ್ತೆ, ಮತ್ತು ಸ್ಕಿನ್ ಟೋನ್ಗಂತೂ ತುಂಬ ಒಳ್ಳೆಯದು, ಒಳ್ಳೆ ಟೋನ್ ಸ್ಕಿನ್ ಟೋನ್ ಕೊಡುತ್ತೆ, ಲೈಟ್ ಮಾಡುತ್ತೆ ಸ್ಕಿನ್ನ, ಮತ್ತು ನಮ್ಮ ಪಿಂಪಲ್ ಏನೇ ಇದ್ದರೂ ಇಮಿಡಿಯೇಟಾಗಿ ಡ್ರೈ ಆಗುತ್ತದು. ಎಷ್ಟು ಇದೇ ಥರ ಪಿಗ್ಮೆಂಟೇಷನ್ ಇದ್ದರೆ, ಪಿಂಪಲ್ ಮಾರ್ಕ್ಸ್ ಇದ್ದರೆ ಅದನ್ನು ಹೀಲ್ ಮಾಡೋಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ 1-2 ಸ್ಪೂನಷ್ಟು ಆರೆಂಜ್ ಪೀಲ್ ಪೌಡರ್ ತೊಗೊಂಡಿದ್ದೀನಿ. ಇದನ್ನು ಬರೀ ಪೌಡರ್ನೇ ಸ್ಕ್ರಬ್ ಥರ ಯೂಸ್ ಮಾಡ್ಬೋದು, ಸ್ಕಿನ್ ಟೋನ್ ಲೈಟ್ ಮಾಡುತ್ತೆ, ನ್ಯಾಚುರಲ್ ಗ್ಲೋ ಕೊಡುತ್ತೆ, ನಮ್ಮ ಪೋರ್ಸನ್ನ ಅನ್ಕ್ಲಾಗ್ ಮಾಡುತ್ತೆ, ಪಿಂಪಲ್ಸ್ಗೆ ಅಂತೂ ತುಂಬ ಒಳ್ಳೆಯದು, ಮತ್ತು ನಮ್ಮ ಬಾಡಿ ಸ್ಕಿನ್ನಲ್ಲಿ ಪಿಂಪಲ್ ಮಾರ್ಕ್ಸ್ ಇರುತ್ತಲ್ಲ, ಸ್ಕ್ಯಾರ್ಸು, ಅದನ್ನು ರಿಮೂವ್ ಮಾಡುತ್ತೆ, ಒಳ್ಳೆ ಈ ಅನ್ಈವನ್ ಟೋನ್ ಇರೋದನ್ನು ಈವನ್ ಟೋನ್ ಮಾಡುತ್ತೆ, ಇನ್ಫ್ಲಮೇಷನ್ ಆಗಿರುತ್ತಲ್ಲ ಪಿಂಪಲ್ಸಿಂದ, ಅಲ್ಲಲ್ಲಲ್ಲಿ ದಪ್ಪ ದಪ್ಪ ಆಗಿರುತ್ತೆ ಪಿಂಪಲ್ಸ್, ಆದರೆ ಅದರಲ್ಲೊಂಥರ ಪಸ್ ಫಾರ್ಮ್ ಆಗಿರುತ್ತೆ, ಅದನ್ನು ಡ್ರೈ ಮಾಡುತ್ತೆ. ಇವಾಗ ಇದಿಷ್ಟೇ ಐಟಮ್ ನಾನು ತೊಗೊಂಡಿರೋದು, ಇದೆಲ್ಲ ಆಲ್ಮೋಸ್ಟ್ ಮನೇಲಿರುತ್ತೆ. ಇದರಲ್ಲಿ ನಿಮಗೆ ಆರೆಂಜ್ ಪೀಲ್ ಪೌಡರ್ ಸಿಗಲಿಲ್ಲ ಅಂದರೆ, ಇಲ್ಲ ಚಂದನದ ಪುಡಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ, ಆರೆಂಜ್ ಪೀಲ್ ಪೌಡರ್ ಸಿಗಲಿಲ್ಲ ಅಂದರೆ ನೀವು ಇದ್ರ ಬದಲು ಮುಲ್ತಾನಿ ಮಿಟ್ಟಿನೇ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ತೊಗೋಬೋದು. ನೀಮ್ ಪೌಡರು ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಇವಾಗ ಪಿಂಪಲ್ಸ್ಗಂತೂ ತುಂಬ ಒಳ್ಳೆಯದು. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು, ನಾನು ಯಾವ ಕೆಮಿಕಲ್ಸು ಇದರಲ್ಲಿ ಇರೋಲ್ಲ. ನೀವು ಇವಾಗ ಒಬ್ಬೊಬ್ರಿಗೆ ಡ್ರೈ ಸ್ಕಿನ್ ಇರುತ್ತೆ ಅಂದರೆ ಅದಕ್ಕೆ ಬೇಸನ್ ಯೂಸ್ ಮಾಡೋದ್ರಿಂದ ಇನ್ನೂ ಡ್ರೈ ಆಗುತ್ತೆ ಅನ್ಸಿದ್ರೆ ಅದ್ರ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡು ಮುಲ್ತಾನಿ ಮಿಟ್ಟಿನ ಜಾಸ್ತಿ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕೆಂದರೆ ಮಿಲ್ಕ್ ಪೌಡರು ನಾರ್ಮಲಾಗಿ ನಾವು ಯಾವುದನ್ನು ಫೇಸ್ ಪ್ಯಾಕ್ ಯೂಸ್ ಮಾಡಬೇಕಾದ್ರೆ ಹಾಲು ಹಾಕೋತೀವಿ, ಮಿಲ್ಕ್ ಯೂಸ್ ಮಾಡ್ತೀವಿ, ಯಾಕೆಂದರೆ ಅದು ಒಳ್ಳೆ ಗ್ಲೋ ಕೊಡುತ್ತೆ ಅಂತ.
ಇದ್ರದ್ದು ಬದಲು ನಾನಿಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದ್ರಿಂದ ಮಿಲ್ಕ್ ಪೌಡರ್ ಹಾಕಿದ್ದೀನಿ. ಸೊ ಇದರಲ್ಲಿ ಒಂದೊಂದು ಸತಿ ಸ್ವಲ್ಪ ಗಂಟು ಗಂಟು ಇರುತ್ತೆ. ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಏರ್ಟೈಟ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡ್ರೆ ಮಿನಿಮಮ್ 6 ತಿಂಗಳು ಒಂಚೂರು ಕೆಡ್ದಂಗೆ ಇಟ್ಕೋಬೋದು. ಎಲ್ಲ ಸ್ಕಿನ್ ಟೈಪ್ಸ್ಗೂ ಯೂಸ್ ಆಗುತ್ತೆ ಇದು. ಆಯಿಲಿ ಸ್ಕಿನ್ ಇರೋರು ಇದನ್ನು ನೀವು ಫೇಸ್ ಪ್ಯಾಕ್ ಥರ ಯೂಸ್ ಮಾಡಬೇಕು ಅಂದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಒಂದು 10-15 ನಿಮಿಷ ಬಿಟ್ಟು ರಿಮೂವ್ ಮಾಡಿಬಿಡಿ. ಅದೇ ಡ್ರೈ ಸ್ಕಿನ್ ಇರೋರು ಮೊಸರು ಜೊತೆ ಹಾಕ್ಕೊಳ್ಳಿ. ಡ್ರೈ ಸ್ಕಿನ್ ಯಾಕೆಂದರೆ ಇದರಲ್ಲಿ ಬೇಸನ್ನು ಮತ್ತು ಮುಲ್ತಾನಿ ಮಿಟ್ಟಿ ಇರೋದ್ರಿಂದ ಇನ್ನೂ ಸ್ವಲ್ಪ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಮೊಸರು ಹಾಕ್ಕೊಳ್ಳೋದ್ರಿಂದ ತುಂಬ ಸ್ಮೂತ್ ಆಗುತ್ತೆ, ಒಳ್ಳೆ ಟೋನ್ ಕೊಡುತ್ತೆ. ಕಾಂಬಿನೇಷನ್ ಸ್ಕಿನ್ನು ನಾರ್ಮಲ್ ರೋಸ್ ವಾಟರು ಇಲ್ಲ ಪ್ಲೈನ್ ವಾಟ್ರು ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಯೂಸ್ ಮಾಡ್ಬೋದು. ತುಂಬ ಒಳ್ಳೆಯದು, 3-in-1 ಆಗಿರೋದ್ರಿಂದ ತುಂಬ ಈಸಿಯಾಗಿ ಏನೂ ಪ್ರಾಬ್ಲಮ್ ಆಗದೇ ಯೂಸ್ ಮಾಡ್ಕೋಬೋದು. ಒಂದು ಸತಿ ಇದನ್ನು ಮಾಡಿಟ್ಕೊಂಡ್ರೆ ಮಿನಿಮಮ್ 6 ತಿಂಗಳು ಯೂಸ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ